ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನೂತನ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಜೂನ್ ತಿಂಗಳ 7ರಂದು ವಿಶೇಷವಾಗಿ ಸಮಾರಂಭ ಹಮ್ಮಿಕೊಂಡಿದ್ದು, ಸಮಾರಂಭದ ರೂಪುರೇಷೆ ಬಗ್ಗೆ ಬೆಂಗಳೂರು ನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೇಖರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ವಾರ್ಡ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರ ಮುಖಂಡರ ಸಭೆ ರೇಸ್ಕೋಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ಬಗ್ಗೆ ಮಾತನಾಡಿ ಕರೋನಾದಿಂದ ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ಯಾವ ರೀತಿ ಜನಸಂದಣೆ ಆಗದೆ ರೀತಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಅವರವರ ಭಾಗದಲ್ಲಿ ಆನ್ಲೈನ್ ವ್ಯವಸ್ಥೆ ಮಾಡಿ ಎಲ್ಲರೂ ಭಾಗವಹಿಸಿ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಅಂತ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಪಿ ಶೇಖರ್ ಸುದ್ದಿಗಾರರೊಂದಿಗೆ ತಿಳಿಸಿದರು. ಸಭೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ಭಾಗವಹಿಸಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ ಸಮಿತಿಯಿಂದ ಏನು ಇವತ್ತು ನಮ್ಮ ನೂತನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು 7ನೇ ತಾರೀಕು ಪದವಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವಾಗಿ ನಿಯೋಜಿತ ಮಾಡುವುದು ಯಾವ ರೀತಿ ಅಂತೇಳಿ ಒಂದು ಸಭೆ ಕರೆದಿದೆ. ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕೆ ಪಿ ಸಿ ಸಿಯಿಂದ ಯಾರ್ಯಾರು ವೀಕ್ಷಕರನ್ನ ಆಯೋಜನೆ ಮಾಡಿದರು ಅವ್ರನ್ನೆಲ್ಲ ಕರೆದು ಈ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿ ಮಾಡಬೇಕು, ಕೆಳಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲಿ ಏನಿವತ್ತು ಆದೇಶ ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವ ರೀತಿ ಮಾಡಬೇಕು ಯಾವ ಈ ಕಾರ್ಯಕ್ರಮನ ಅಂತಕ್ಕಂಥದ್ದನ್ನು ನಮ್ಮ ಅಧ್ಯಕ್ಷರುಗಳಿಗೆ, ವಾರ್ಡ್ ಅಧ್ಯಕ್ಷರಿಗೆ, ಬ್ಲಾಕ್ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಸೂಚನೆ ಮಾಡಿ ಅದೇ ರೀತಿಯಲ್ಲಿ ನಾವು ಕೆ ಪಿ ಡಿ ಸಿ ಸಿ ಪದಾಧಿಕಾರಿಗಳ ಪ್ರತಿಯೊಂದು ವಾರ್ಡ್ಗಳು ವೀಕ್ಷಕರಾಗಿ ಕಳಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವು ಸಿದ್ಧತೆ ಪಡಿಸ್ಕೊಳ್ತಾ ಇದ್ದೀವಿ. ಈ ಒಂದು ಸಿದ್ಧತಾ ಕಾರ್ಯಕ್ರಮ ಇದೆ ಇವತ್ತಿನ ಸಭೆ. ಸಿದ್ಧತಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಕರ್ನಾಟಕ ಪ್ರದೇಶದ ಉಪಾಧ್ಯಕ್ಷರು ವಿ ಆರ್ ಸುದರ್ಶನ್ ಸಾಹೇಬರು ಅವರು ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಉಸ್ತುವಾರಿಗಳು ಅವರು ಮತ್ತು ನಮ್ಮ ಏನಿವತ್ತು ನಮ್ಮ 8 ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, 16 ಬ್ಲಾಕ್ಗಳು ಬರ್ತವೆ. ಈ 16 ಬ್ಲಾಕ್ಗಳಿಗೆ ಏನು ವೀಕ್ಷಕರನ್ನ ನಮ್ಮ ಕೆ ಪಿ ಸಿ ಸಿಯಿಂದ ಅಪಾಯಿಂಟ್ ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ, ಅವರೆಲ್ಲರೂ ಈ ಸಭೆಯಲ್ಲಿ ಆಗಮಿಸಿದರು. ಅವರಿಗೆ ಮಾರ್ಗಸೂಚನೆ ಕೊಟ್ಟಿದ್ದಾರೆ ವಿ ಆರ್ ಸುದರ್ಶನ್ ಅವರು. ನಾವು ನಮ್ಮ
ಪ್ರಧಾನ ಕಾರ್ಯದರ್ಶಿ ಬಿ ಟಿ ಶ್ರೀನಿವಾಸರು, ಜಿ ಕೆ ಕೃಷ್ಣಮೂರ್ತಿ ಇರ್ಬೋದು, ನಮ್ಮ ಎಲ್ಲ ಪದಾಧಿಕಾರಿ ಲೋಕೇಶ್ ಇರ್ಬೋದು, ನಾದನ್ ಇರ್ಬೋದು, ಎಲ್ಲರೂ ಇವತ್ತು ಸಾಕಷ್ಟು ಜನ ಪದಾಧಿಕಾರಿಗಳೆಲ್ಲ ಬಂದು ನಾಳೆ ನಾವು ಹೆಂಗೆ ಮಾಡಬೇಕು, ಇದು ಒಂದು ನೂತನವಾದ ಒಂದು ವಿನೂತನವಾದ ಕಾರ್ಯಕ್ರಮ ಇಡೀ ನಮ್ಮ ದೇಶದಲ್ಲಿ ಈ ಥರ ಒಂದು ಕಾರ್ಯಕ್ರಮ ಇದೇ ಮೊಟ್ಟ ಮೊದಲನಾಗಿ. ಒಬ್ಬ ಅಧ್ಯಕ್ಷರು ನೀವು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ, ಯಾರೇ ಅಧ್ಯಕ್ಷರು ಹೊಸದಾಗಿ ಬಂದರೆ ಪ್ಯಾಲೇಸಲ್ಲಿ ಜನಗಳನ್ನ ಒಂದು ಬಹಿರಂಗ ಸಭೆ ಸೇರಿ ಅಲ್ಲಿ ಒಂದು ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಆಗಿತ್ತು. ಆದರೆ ಇವತ್ತಿನ ದೇಶದ ಪರಿಸ್ಥಿತಿ ಮತ್ತು ವಿಶ್ವದ ಪರಿಸ್ಥಿತಿ ಕಾರಣ ಮತ್ತು ಲಾಕ್ಡೌನ್ ಇರೋ ಕಾರಣ ನಾವು ಸರಳವಾಗಿ ಅಂದರೆ ಜನರು ಎಲ್ಲಿದ್ದಾರೆ ಅಲ್ಲೇ ಪ್ರತಿಯೊಬ್ಬರು ಜನರು ಇದನ್ನು ವೀಕ್ಷಣೆ ಮಾಡಬೇಕಂತ ಟಿ ವಿ ಮಾಧ್ಯಮದವರು ಡೈರೆಕ್ಟ್ ರಿಲೇ ಕೊಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಟಿ ವಿ ಆಯೋಜನೆ ಮಾಡಿ ಅದರಲ್ಲಿ ಜೂಮ್ ಮುಖಾಂತರ ಕಾರ್ಯಕ್ರಮ ಯಾರು ಏನೇನು ಮಾಡ್ತಾ ಇದ್ದಾರೆ, ಕೆ ಪಿ ಸಿ ಸಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅಲ್ಲಿ ನಾವು ವೀಕ್ಷಣೆ ಮಾಡ್ತೀವಿ. ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ಅಧ್ಯಕ್ಷರು ನಮ್ಮ ಮುಖಂಡರು ವೀಕ್ಷಣೆ ಮಾಡ್ತಾರೆ. ಇದು ಮೊಟ್ಟ ಮೊದಲಾಗಿ ಈ ಥರ ಒಂದು ಆಯೋಜನೆ ಮಾಡಿದ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಮತ್ತು ಇದೆಲ್ಲರ ಕಾರ್ಯಕರ್ತರು ಭಾಳ ಸಂತೋಷ ಆಗಿದೆ. ಇವತ್ತು ಅವರವರ ಭಾಗದಲ್ಲಿ ಅವರವ್ರ ಕ್ಷೇತ್ರದಲ್ಲಿ ಅವರವ್ರ ವಾರ್ಡಲ್ಲೇ ಮಾಡೋದ್ರಿಂದ ಅವ್ರಿಗೊಂಥರ ಹುಮ್ಮಸ್ಸು ಕೆಲಸ ಮಾಡ್ತಕ್ಕಂಥದ್ದೇ. ಇದಕ್ಕೆ ಸುಮಾರು ನಮ್ಮ 6,700 ಪಂಚಾಯಿತಿಗಳಲ್ಲಿ ಬೆಂಗಳೂರು ಮಹಾನಗರ ಜಿಲ್ಲೆ ನಗರ ಜಿಲ್ಲೆ 1,000 ಸುಮಾರು 7,000 ಚಿಲ್ಲರೆ ಜಾಗದಲ್ಲಿ ಕಾರ್ಯಕ್ರಮ ಆಯೋಜಿತ ಮಾಡಿದ್ದೀವಿ. ನಮ್ಮ ಲೆಕ್ಕದಲ್ಲಿ ಸುಮಾರು 1,000,000 ಜನ ಕಾರ್ಯಕರ್ತರು ಇದನ್ನು ವೀಕ್ಷಣೆ ಮಾಡ್ತಾರೆ. ಅದು ಬಿಟ್ಟು ಮನೆಗಳಲ್ಲಿ ಪ್ರಖ್ಯಾತವಾಗಿ ಟಿ ವಿ ಚಾನಲ್ಲಿ ಇಡೀ ಕರ್ನಾಟಕದಲ್ಲಿರೋ ಜನರೆಲ್ಲ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಅದರಿಂದ ಇವತ್ತಿನ ನಮ್ಮ ಇದೇ ಸಂದರ್ಭದಲ್ಲಿ ಅವರ ಈ ಒಂದು ಕಾರ್ಯಕ್ರಮ ಶುಭವಾಗಿದೆ ಅಂತ ಹಾರೈಸ್ತಾ ಇದ್ದೀನಿ.